ಇವತ್ತೇನು ಸ್ಫೋಟ ಆಗಿದೆ ನಮ್ಮ ಜೀವನದಲ್ಲಿ ನಾವು ಇದನ್ನ ಕೇಳಿಲ್ಲ ನೋಡಿಲ್ಲ ಸ್ಫೋಟಕ್ಕೆ ಕಾರಣಗಳೇನು ಅನ್ನೋದು ಇನ್ನೂ ಸ್ಪಷ್ಟತೆ ಆಗಬೇಕು ಗಿಲಿಟಿನ್ ಎಷ್ಟು ಮಟ್ಟಿಗೆ ಅಲ್ಲಿತ್ತು ಕೇಪ್ ಎಷ್ಟುಗಳು ಇದ್ವು ಇವೆಲ್ಲವೂ ಕೂಡ ಇನ್ನೂ ಎಕ್ಸ್ಪರ್ಟ್ಸ್ ಬಿಲ್ ಬರ್ತಾ ಇದ್ದಾರೆ ಈಗಾಗಲೇ ಅವ್ರು ಬಂದು ಅವರ ನೋಡಿ ಅದನ್ನ ಸ್ಯಾಂಪಲ್ಸ್ ತಗೊಂಡೋಗಿ ರಿಪೋರ್ಟ್ ಕೂಡ ತಂದ್ಕೊಂಡು ಕೂಡ ಯಾವುದು ಸ್ಪಷ್ಟತೆ ಇಲ್ಲ ಅದು ಇಷ್ಟು ಮಟ್ಟಿಗೆ ಶಬ್ದ ಆಗಿದ್ದಾಗಲಿ ಇಷ್ಟು ಮಟ್ಟಿಗೆ ಅಲ್ಲಿ ಸ್ಫೋಟ ಆಗಿತ್ತು ಹೇಗಾಯಿತು ಅನ್ನೋದನ್ನ ಯಾರು ಊಹೆ ಮಾಡಕಾಗಲ್ಲ ಅಷ್ಟು ಮಟ್ಟಿಗೆ ಆಗಿದೆ ಶಿವಮೊಗ್ಗ ಪಕ್ಕದಲ್ಲಿರುವಂತ ಹಳ್ಳಿನ ಅಲ್ಲಾಗಿದಂತ ಈ ಸ್ಫೋಟ ಶೃಂಗೇರಿ ತನಕನು ಹೋಗಿದೆ ಅಂತ ಸುದ್ದಿ ಈ ಕಡೆ ತೀರ್ಥಹಳ್ಳಿ ಸಾಗರ ಆ ಕಡೆ ಎಲ್ಲ ಭಾಗದಲ್ಲೂ ಕೂಡ ಶಬ್ದ ಆಗಿದೆ ಅನ್ನೋಂಥ ಸುದ್ದಿ ಇದೆ ಹಾಗಾಗಿ ಇಷ್ಟು ಪವರ್ಫುಲ್ ಅದು ಇಷ್ಟು ಪವರ್ಫುಲ್ ಹೇಗಾಯ್ತಿದ್ರು ಬರೀ ಗಿರಿಟಿನಲ್ಲೇ ಮಾತ್ರ ಅಂದಾಗಿದೆಯೋ ಅಥವಾ ಬೇರೆ ಇನ್ನೇನಾದ್ರೂ ವಸ್ತುಗಳಿದೆಯೋ ಭೂಕಂಪದ ರೂಪದಲ್ಲಿ ಏನಾದ್ರು ಆಯ್ತಾ ಎಲ್ಲ ಪ್ರಶ್ನೆಗಳು ಕೂಡ ಇನ್ನೂ ಉತ್ತರ ಸಿಗಬೇಕಾಗಿದೆ ನನಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಹತ್ರ ಅದೇ ರೀತಿ ಜಿಲ್ಲಾ ರಕ್ಷಣಾಧಿಕಾರಿಗಳ ಹತ್ರ ಎಸ್ ಪಿ ಡಿ ಸಿಯವ್ರ ಹತ್ರ ಮಾತಾಡಿದ ಪ್ರಕಾರ ಅವ್ರಿಗೂ ಇದ್ರ ಬಗ್ಗೆ ಏನೂ ಸ್ಪಷ್ಟ ಕಲ್ಪನೆಗಳಿಲ್ಲ ಈ ಒಂದು ಸ್ಫೋಟಕದಲ್ಲಿ ನಾಲ್ಕು ಜನ ಅಂತ ಹೇಳ್ತಿದ್ದಾರೆ ಬಿಹಾರಿ ಕೂಲಿ ಕಾರ್ಮಿಕರು ತೀರೋಗಿದ್ದಾರೆ ಸುದ್ದಿ ಇದೆ ಅದರಲ್ಲಿ ಇಬ್ಬರು ಬಾಡಿ ಪೋಸ್ಟ್ ಮಾಡೋದು ಮಾಡ್ತಾರೆ ಇನ್ನೇ ಇಬ್ಬರು ಬಾಡಿ ಛಿದ್ರ ಛಿದ್ರ ಆಗಿದೆ ಒಟ್ಟಾರೆ ಎಂದೂ ನಡೆದೇ ಇರೋಂಥ ವಿಚಿತ್ರವಾದ ಘಟನೆ ನಡೆದಿದೆ ಇದು ಕಂಪ್ಲೀಟ್ ತನಿಖೆ ಮುಖಾಂತರನೇ ಎಕ್ಸ್ಪರ್ಟ್ಸ್ಗಳು ಬಂದು ಕೊಡೋದು ರಿಪೋರ್ಟ್ಗಳ ಮುಖಾಂತರನೇ ಇದು ಹೇಗಾಯಿತು ಏನು ಏನು ಕತೆ ಅನ್ನೋದನ್ನು ಸ್ಪಷ್ಟತೆ ಆನಂದ ಸಿಗುತ್ತೆ ಮೈನಿಂಗಿದ್ದಕ್ಕೂ ಬೇರೆ ಮೈನಿಂಗ್ ಇಲ್ಲೀಗಲ್ ಹೌದು ಇನ್ನು ಇಲ್ಲ ಬೇರೆ ಇಲ್ಲೀಗಲ್ ಮೈನಿಂಗ್ಸು ರಾಜ್ಯದಲ್ಲಿ ದೇಶದಲ್ಲಿ ಬೇಕಾದಷ್ಟು ನಡೀತಾ ಇದೆ ಆದರೆ ಈ ಸ್ಫೋಟಕ ಹೇಗಾಯಿತು ಎಲ್ಲಿಂದ ಬಂತು ಯಾರದು ಇದನ್ನೆಲ್ಲವೂ ತನಿಖೆ ಮುಖಾಂತರನೇ ಆಗಬೇಕಾಗುತ್ತೆ ಇಲ್ಲೀಗಲ್ ಮೈನಿಂಗ್ ಬಗ್ಗೆ ಸರ್ಕಾರ ತುಂಬ ಬಿಗಿ ಕ್ರಮ ತಗೋಬೇಕು ಅಂತ ತೀರ್ಮಾನ ಮಾಡಿ ತಗೋತಾ ಇದ್ವಿ ಆಗಲೇ ಇದರದ್ದು ಇಲ್ಲೀಗಲ್ ಮೈನಿಂಗಿಗೆ ಬೇರೆ ಆದರೆ ಈ ಸ್ಫೋಟಕ ಇದೆಯಲ್ಲ ಈ ಸ್ಫೋಟಕಗಳು ಏನೇನು ಅಂಶ ಅದರಲ್ಲಿದೆ ಏನೇನು ವಸ್ತುಗಳು ಅದರಲ್ಲಿದೆ ಇಷ್ಟು ದೊಡ್ಡ ಶಬ್ದ ಹೇಗಾಯಿತು ಇದು ಇನ್ನೂ ಹೊರಗೆ ಬರಬೇಕು ಈ ಸುದ್ದಿಗಳಲ್ಲಿ ಇಲ್ಲ ಇನ್ನೂ ನಿನ್ನೆ ತಾನೇ ಇನ್ನು ಆಗಿರೋದು ರಾತ್ರಿನೇ ಏನು ಆಗಿರೋದ್ರಿಂದ ಇದ್ರ ಬಗ್ಗೆ ಡೀಟೇಲ್ ಇನ್ನೂ ಏನು ಗೊತ್ತಿಲ್ಲ ಇದು ನಾನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಯಾರ್ಯಾರು ತಪ್ಪು ತರ್ತಿದ್ದಾರೆ ಅವರೆಲ್ಲರ ಬಗ್ಗೆ ಕೂಡ ಕ್ರಮ ತಗೋತೀವಿ ತುಂಬಾ ಸರಿ ನಾವು ದೂರು ಕೊಟ್ಟಿದ್ವಿ ಆದ್ರೂ ಕೂಡ ಇಲ್ಲೀಗಲ್ ಇದಕ್ಕೆ ಪರ್ಮಿಷನ್ ಕೊಟ್ಟು ನಿರಂತರವಾಗಿ ರಾತ್ರಿ ಹೊತ್ತು ಸ್ಫೋಟ ಮಾಡಿಸ್ತಾರೆ ಅಂತ ನಿನ್ನೆ ಸುಮಾರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು ಇಲ್ಲಿ ತುಂಬಾ ಸ್ಪಷ್ಟ ಯಾವುದು ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ ಅಕ್ರಮವಾಗಿ ಒಂದು ಕಲ್ಲು ಕೋರಿಗಳ ಬಗ್ಗೆ ನಡೀತಾ ಇದೆ ಅಕ್ರಮವಾಗಿ ನಡೀತಾ ಇರೋಂಥದ್ರ ಬಗ್ಗೆ ಮುಲಾಜಿದ್ದರೆ ಕ್ರಮ ತಗೊಂಡಿದ್ದೀವಿ ಮತ್ತು ತಗೋತೀವಿ ಇದರಲ್ಲೇ ಪ್ರಶ್ನೆ ಇಲ್ಲ ಇಲ್ಲಿ ಪ್ರಶ್ನೆ ಬಂದಿರೋದು ಇದು ಇವತ್ತು ನಿನ್ನೆದಲ್ಲ ಇಡೀ ರಾಜ್ಯದಲ್ಲಿ ಬೇಕಾದಷ್ಟು ಕಡೆ ಗಣಿಗಾರಿಕೆ ನಡೀತಾ ಇದೆ ಅಕ್ರಮ ಗಣಿಗಾರಿಕೆ ನಡೀತೀವಿ ಕ್ರಮಬದ್ಧವಾಗಿ ನಡೀತಿದ್ರೆ ಬೇರೆ ಕ್ರಮಬದ್ಧವಾಗಿ ನಡೀತಾ ಇದ್ರೆ ಹಾಗಾದ್ರೆ ಈ ಸ್ಫೋಟಕ್ಕೆ ಬಂದು ಇದಾಗ್ಬೋದಾ ಇಲ್ಲ ಪ್ರಶ್ನೆ ಅಕ್ರಮ ಅಥವಾ ಕ್ರಮಬದ್ಧ ಎರಡೂ ಇಲ್ಲಿ ಪ್ರಶ್ನೆ ಅಲ್ಲ ಇಲ್ಲಿ ಪ್ರಶ್ನೆ ಯಾವ ವಸ್ತುಗಳು ಅಲ್ಲಿ ಬಂದಿತ್ತು ಅದರಲ್ಲಿ ಏನೇನಿತ್ತು ಇಷ್ಟೊಂದು ಸ್ಫೋಟ ಬೇಕಂದ್ರೆ ನಮ್ಮ ಮನೆಯಲ್ಲೂ ಕೂಡ ಕಿಟಕಿಗಳೆಲ್ಲ ಅಲ್ಲಾಡೋಗಿದ್ದಾವೆ ನಾನು ಬೆಳಿಗ್ಗೆ ಟ್ರೈನಿಗೆ ಬಂದೆ ಬೆಂಗಳೂರಿಂದ ನನ್ನ ಕ್ಯಾಬಿನೆಟ್ ಮುಗಿಸ್ಕೊಂಡು ಬಂದು ನೋಡಿದ್ರೆ ನಮ್ಮ ಮನೇಲಿ ಸ್ವಾಭಾವಿಕವಾಗಿ ಕಿಟಕಿ ಬಾಗಿ ತೆಗೆದಿರಲ್ಲ ಕಿಟಕಿ ಬಾಗಿ ತೆಗೆದಿದ್ದು ಬೆಳಿಗ್ಗೆ ರೂಮಲ್ಲಿ ನೋಡಿದ್ರೆ ಆಮೇಲೆ ನನಗೆ ಗೊತ್ತಾಯಿತು ಆ ಸ್ಫೋಟಕದಿಂದ ಇಷ್ಟೆಲ್ಲ ಆಗಿದೆ ಅಂತ ನನಗೆ ಅನೇಕ ಸ್ನೇಹಿತರು ಹೇಳ್ತಿದ್ದಾರೆ ಮನೆಗಳ ಕಿಟಕಿಗಳು ತಾನೇ ತಾನೇ ಓಪನ್ ಆಗಿದೆ